नमस्कार एल्लरिगू कन्नडति अडिगे चानल गे स्वागत। रवेयिंद एष्टो होस होस ब्रेकफास्ट रेसिपिगळन्न ट्राई माडिर्तीरि। इवत्तु नानु रवेयिंदने ओंदु होस रेसिपि माडि तोरिस्ता इदीनि रि। इदन्न ब्रेकफास्टु लंचु डिन्नरु यावुदक्कादरू माड्कोबहुदु, मक्कळिगे लंच बॉक्स अल्लि कूड हाकि कोडबहुदु रि। नन्न रीतियल्लि ओंदु इदन्न खंडितनु ट्राई माडि नोडि। ई ओंदु प्यान गे नानु 1 बट्टल अष्टु नीरन्न हाक्ता इदीनि रि। नोडि ई नीरु कूदि बरलि। ನೀರು ಕುದಿ ಬಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ, ನೀವು ತುಪ್ಪನೂ ಹಾಕೋಬೋದು. ನೋಡಿ ಅದನ್ನು ಮಿಕ್ಸ್ ಮಾಡೋಣ. ಆ ಉಪ್ಪು ನೀರಿನಲ್ಲಿ ಕರಗಲ್ರಿ, ಉಪ್ಪು ಮತ್ತು ಎಣ್ಣೆ ಮಿಕ್ಸ್ ಆಗಲಿ ರೀ. ಮಿಕ್ಸ್ ಆದಮೇಲೂ ಚೆನ್ನಾಗಿ ಮತ್ತು ಕುದಿ ಬರಬೇಕು ರೀ ನೀರು. ನೋಡಿ ಈಗ ನೀರು ಕುದಿ ಬಂದಾಗ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲಿ ನೀರು ತೊಗೊಂಡಿದ್ದಲ್ಲ ರೀ, ಅದ್ರ ಬಟ್ಲಿನೇ ಒಂದು ಬಟ್ಲಾಗಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಆ ರವೆ. ಮತ್ತು ಇದು ಹಸಿ ರವೆ ಇದ್ರಿ, ಅಥವಾ ಅರ್ಧ ಸಣ್ಣ ರವೆ ಅರ್ಧ ಚಿರೋಟಿ ರವೆ ಏನಾದರೂ ತೊಗೋಬೋದು. ಇದನ್ನು ಗ್ಯಾಸ್ ಲೋ ಫ್ಲೇಮ್ದಲ್ಲಿ ಇಟ್ಟು ನಾವು ಗಂಟಾಗದ ರೀತಿ ಹಾಕ್ತಾ ಇದ್ದೀನಿ ರೀ. ನೋಡಿ ಯಾವುದೇ ರೀತಿ ಗಂಟಾಗಬಾರ್ದು. ನೋಡಿ ಒಂದು ಬಟ್ಲ್ ರವೆ ಒಂದು ಬಟ್ಲ್ ನೀರನ್ನೇ ತೊಗೊಂಡಿದ್ದೀನಿ ನಾನು. ಅದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ ಇಲ್ಲಿ ಯಾವುದೇ ರೀತಿ ಗಂಟು ಆಗಿಲ್ಲ ರೀ. ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇಷ್ಟ ಆದರೆ ಸಾಕು ರೀ. ನೋಡಿ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ನಾನು ಇದನ್ನು ಮುಚ್ಚಿ 2 ನಿಮಿಷ ಗ್ಯಾಸನ್ನ ಆಫ್ ಮಾಡಿನೇ ಇಡ್ತೀನಿ ರೀ. ರವೆ ಉಮ್ಗೋಯಿದ್ರೆ ಸಾಕು ರೀ. ನೋಡಿ ಮುಚ್ಚಿ ಗ್ಯಾಸ್ ಆಫ್ ಮಾಡಿನೇ ಮುಚ್ಚಿಟ್ಟಿದ್ದೀನಿ. ರವೆ ಇದೆ ಏನಕ್ಕಿಂತ ಉಮ್ಗೋಯ್ದು ಸಾಫ್ಟ್ ಆಗಿದೆ ರೀ. ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ನಾನು ಈ ಪಾತ್ರೆಗೆ ಆ ರವೆಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಮೀಡಿಯಂ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರುದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು, ಅಥವಾ ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡಿನೂ ಹಾಕ್ರಿ. ಒಂದು ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋ ರೀ, ಅಥವಾ ಇಲ್ಲಿ ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು ರೀ. ಒಂದು ಸ್ಪೂನ್ ಆದಷ್ಟು ಒಂದು ಸ್ಪೂನ್ ಆದಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ರೀ. ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಒಂದು ಅರ್ಧ ಸ್ಪೂನ್ ಆದಷ್ಟು ಅಜ್ವಾನನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆದಷ್ಟು. ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. 1 ಸ್ಪೂನ್ ಆಗಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತ್ಯನ ಹಾಕ್ತಾ ಇದ್ದೀನಿ ರೀ. ಕಸೂರಿ ಮೆಂತಿ ಇದ್ರೆ ಹಾಕ್ರಿ, ಸ್ಕಿಪ್ ಮಾಡಬೇಡಿ, ತುಂಬಾ ಟೇಸ್ಟ್ ಆಗ್ತದೆ ರೀ. ಇನ್ನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು. ಅಲ್ಲಿನೂ ರವೆಯಲ್ಲಿ ಉಪ್ಪು ಹಾಕಿನಿ ರೀ. ಉಪ್ಪು ಕಡಿಮೆ ಅನಿಸ್ತದಂತೇಳಿ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋ ರೀ. ಇಲ್ಲಿ 1 ಬಟ್ಲಾಗಷ್ಟು ಸೋಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಫಸ್ಟ್ ಇದನ್ನು ರವೆ ಆಲೂಗಡ್ಡೆ ಮಸಾಲೆ ಎಲ್ಲ ಕಲಸಿ ಮಿಕ್ಸ್ ಮಾಡ್ಕೋತೀನಿ ರೀ. ಇದನ್ನು ನೋಡಿ ಇದನ್ನು ಕಲಸಿ ಫಸ್ಟು ರೆಡಿ ಮಾಡ್ಕೋತೀನಿ ರೀ. ಆಮೇಲೆ ಇದರೊಳಗೆ ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಗೋಧಿ ಹಿಟ್ಟು, ಅಷ್ಟನ್ನೇ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನಾನು. ನೋಡಿ ಈಗ ರವೆ ಆಲೂಗಡ್ಡೆ ಮಸಾಲೆ ಮಿಕ್ಸ್ ಆಗಿದೆ ರೀ. ಈಗ 1 ಬಟ್ಲ್ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲ ಫಸ್ಟ್ ಹಾಕ್ತೀನಿ ರೀ. ನೋಡಿ ಇನ್ನು ಅರ್ಧ ಬಟ್ಲು ಉಳಿಸಿದ್ದೀನಿ ರೀ. ನೀರನ್ನು ಹಾಕ್ಬೇಡ್ರಿ, ಅಥವಾ ನೀರು ಹಿಡಿಸ್ತಿತ್ತಂದ್ರೆ 1 ಸ್ಪೂನ್ ಆಗಷ್ಟೇ ಮಾತ್ರ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ರಿ. ನಾನೇನಿಲ್ಲಿ ನೀರು ಹಾಕಿಲ್ಲ. ಒಂದು ಬಟ್ಲ್ ರವೆ ಒಂದು ಆಲೂಗಡ್ಡೆ ಹಾಕಿನಿ, ಒಂದು ಅರ್ಧ ಬಟ್ಲ್ ಆದಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ರೀ. ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ಹಿಡಿಸ್ತಿತ್ತಂದ್ರೆ ಕುದಿ ಹಿಟ್ಟನ್ನು ಹಾಕಿದ್ರು ಹಾಕ್ಬೋದು. ನೋಡಿ ನಾನು ಹಿಟ್ಟನ್ನು ಕಲಸಿ ತೋರಿಸಿದ್ದೀನಿ, ಅರ್ಧ ಬಟ್ಲು ಇನ್ನೂ ಹಿಟ್ಟು ಉಳಿದಿದೆ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ನೋಡಿ ಎಣ್ಣೆ ಹಚ್ಚಿನೂ ಒಂದು ಸ್ವಲ್ಪ ಅಂದರೆ ಇನ್ನೊಂದು ಸ್ವಲ್ಪ ಸಾಫ್ಟು ಆಗ್ತೈತೆ ರೀ. ನೋಡಿ ಇದೀಗಿನಕ್ಕಿಂತ ತುಂಬಾ ಸಾಫ್ಟ್ ಆಯ್ತು ರೀ ಹಿಟ್ಟು. ಈಗ ಇಷ್ಟು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ನಾನಿಲ್ಲಿ ನೀವು ಎರಡು ಥರನೂ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ನೋಡಿ ಈಗ ಹಿಟ್ಟು ರೆಡಿ ಆಗಿದೆ, ನಾನು ಲಟ್ಟಿಸಿ ತೋರಿಸ್ತೀನಿ. ನೋಡಿ ನಾನು ಗ್ಯಾಸ್ ಕಟ್ಟೆ ಕ್ಲೀನ್ ಇರೋದ್ರಿಂದ ಇದ್ರ ಮೇಲೆ ನೀವು ಲಟ್ಟಿಸಿ ತೋರಿಸ್ತೀನಿ. ಅಥವಾ ನೀವು ತಗಡ ಮೇಲೆ ಚಪಾತಿ ಮಾಡೋ ತಗಡ ಮೇಲೆ ನಡ್ಸ್ಕೋಬೋದು, ಅಥವಾ ಅಲ್ಯೂಮಿನಿಯಂ ಶೀಟ್ ಮೇಲೂ ಲಟ್ಸ್ಕೋಬೋದು. ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಭಾರ ಆಗಿ ನಾದ್ರಿ. ಎಷ್ಟು ಚಂದ ಭಾರ ಆಗಿ ನಾದ್ತೀವಿಲ್ಲ ಅಷ್ಟು ಸಾಫ್ಟನ್ನು ಆಗ್ತವ್ರಿ.
ನೋಡಿ ಇಲ್ಲಿ ನಿಮಗೆ ಪುರಿ ತರಬೇಕಂದ್ರೆ ಸಣ್ಣ ಸಣ್ಣ ಹುಳಿ ಮಾಡಿಕೊಂಡು ಪುರಿ ಮಾಡಿಕೊಂಡು ಡೀಪ್ ಫ್ರೈನು ಮಾಡ್ಕೋಬೋದು ರೀ, ಅದು ಟೇಸ್ಟ್ ಚೆನ್ನಾಗಿರಲ್ಲ. ಇಲ್ಲ ನಮ್ಗೆ ತುಂಬ ಎಣ್ಣೆ ಬೇಡ ಅಂದರೆ ಸಣ್ಣ ಸಣ್ಣ ಪರಾಟ ಥರ ಮಾಡಿ ಲಟ್ಸಿನೂ ಮಾಡ್ಕೋಬೋದು ನಾವು. ಎರಡು ರೀತಿ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ರೀ ನಾವು. ನೋಡಿ ಇಷ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ನಾನು, ಪರಾಟ ಥರನ ಬೇಯಿಸಿ ತೋರಿಸಿದ್ದೀನಿ, ಇಷ್ಟು ಮಾಡ್ಕೊಂಡಿದ್ದೀನಿ. ನೀವು ಪುರಿ ಥರ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಕಡಿಮೆ ಇಡೋದು, ಅಷ್ಟನ್ನು ತೊಗೊಂಡು ಮಾಡ್ಕೋಬೋದು ಎರಡೂ ರೀತಿ. ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ರೀ ನಾನು, ಆ ಉಳಿದಿರೋ ಹಿಟ್ಟಿನಲ್ಲಿನೂ ಆ ಉಳ್ಳಿಗಳನ್ನು ರೆಡಿ ಮಾಡ್ಕೋತೀವಿ ನೋಡಿ. ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದನ್ನು ಈಗ ಲಟ್ಟಿಸಿ ತೋರಿಸ್ತೀನಿ. ನೀವು ಚಪಾತಿ ಮಾಡೋ ತಗಡ ಮೇಲೆ ಲಟ್ಟಿಸೋದಿತ್ತಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿನೂ ಲಟ್ಟಿಸ್ಬೋದು. ನಾನಿಲ್ಲಿ ಹಿಟ್ಟು ಹಚ್ಚಿನಿ, ಗೋಧಿ ಹಿಟ್ಟನ್ನು ಹಚ್ಚಿನಿ ಲಟ್ಟಿಸ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ನೋಡಿ ಈಗ ಲಟ್ಸೋಣ. ನೋಡಿ ಎಷ್ಟು ಬೇಕಷ್ಟು ತೆಳುನು ಲಟ್ಸ್ಕೋಬೋದು ನೀವು. ಇಲ್ಲ ನಮಗೆ ಒಂದೇ ಥರ ಸೈಜ್ ಬೇಕಂದ್ರೆ ಯಾವುದಾದ್ರಿ ಡಬ್ಬಿ ಮುಚ್ಚಳದಿಂದ ಕೊರೋದು ಬಿಟ್ಟು ಮಾಡ್ಬೋದು. ನೋಡಿರಿ ತುಂಬಾ ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ, ನೀವು ಇನ್ನೂ ತೆಳು ಬೇಕಂದ್ರೂ ಲಟ್ಸ್ಕೋಬೋದು. ನೋಡಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೋಡಿ ಒಂದನ್ನು ಲಟ್ಟಿಸಿದ್ದೀನಿ, ಇನ್ನೊಂದನ್ನಲ್ಲೂ ಲಟ್ಟಿಸಿ ತೋರಿಸ್ತೀನಿ. ಇಲ್ಲಾಂದ್ರೆ ನೀವು ಸಣ್ಣ ಸಣ್ಣ ಸೈಜದ ಪುರಿಯನ್ನು ಮಾಡ್ಕೊಳ್ತಿದ್ರು ಅದರ ಟೇಸ್ಟನ್ನು ತುಂಬಾ ಚೆನ್ನಾಗಿರ್ತದೆ. ನೋಡಿ ಆಲೂಗಡ್ಡೆ ಹಾಕಿರೋದ್ರಿಂದ ಸಾಫ್ಟೂ ಇರ್ತದೆ, ರವೆ ಗೋಧಿ ಹಾಕಿ ಮಾಡಿರೋದ್ರಿಂದ ಹೆಲ್ದಿನೂ, ಗೋಧಿ ಇಟ್ಟಿರೋದ್ರಿಂದ ಹೆಲ್ದಿನೂ. ಅದರಿಂದ ನೋಡಿ ಎರಡನ್ನು ನಾನು ನಿಮಗೆ ಲಟ್ಟಿಸಿ ತೋರಿಸಿದ್ದೀನಿ ರೀ. ತುಂಬ ತೆಳುವಾಗಿನೂ ಲಟ್ಸ್ಕೋಬೋದು, ಏನು ದಪ್ಪ ದಪ್ಪನೂ ಇಲ್ಲ ಏನೂ ಇಲ್ಲ. ಈಗ ಆಲ್ರೆಡಿ ತವೆ ಏನನ್ನು ಕೈಲಿ ಕಿಟ್ಟಿದ್ರೆ ಇದನ್ನು ಬೇಯಿಸೋಣ. ನಾನು ಇಲ್ಲೊಂದು ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ, ನೀವು ಎಣ್ಣೆನೂ ಹಾಕ್ಬೋದು. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟರೆ ಬೇಯಿಸೋಣ. ಇನ್ನೊಂದು ಸ್ವಲ್ಪ ತಿರುವು ಹಾಕಿದ ಮೇಲೂ ತುಪ್ಪ ಹಾಕಿದ್ದೀನಿ ನಾನು. ಎಲ್ಲ ಮಸಾಲೆ ಹಾಕಿ ಮಾಡಿರೋದ್ರಿಂದ ಇವನು ಬಿಸಿ ಬಿಸಿ ನೀವು ಹಾಕಿನೂ ತಿನ್ಬೋದು, ತುಂಬಾ ಟೇಸ್ಟಿ ಆಗಿರ್ತಾವ್ರಿ. ನೋಡಿ ಚೆನ್ನಾಗಿ ಬೇಯ್ದು ರೆಡಿ ಆಗಿದೆ. ನೋಡಿ ಇಲ್ಲಿ ನಾನು ಮೂರನ್ನ ಮಾಡ್ಕೊಂಡಿದ್ದೀನಿ, ನಾನು ಪರಾಟ ಥರ ಬೇಯಿಸಿ ತೊಗೊಂಡಿದ್ದೀನಿ. ನೀವು ಎಣ್ಣೆ ನಮಗೆ ನಡೀತದೆ ಅಂದರೆ ಡೀಪ್ ಫ್ರೈ ಮಾಡ್ಕೊಂಡು ಪುರಿ ಥರನೂ ಮಾಡ್ಕೊರಿ. ನೋಡಿ ತುಂಬಾ ಸಾಫ್ಟ್ ಇರ್ತಾವ್ರಿ, ಇಡೀ ದಿನ ಇಟ್ಟು ಇಷ್ಟನೇ ಸಾಫ್ಟ್ ಆಗಿರ್ತಾವ್ರಿ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿಕೊಡ್ಬೋದು. ನೋಡಿ ಮಕ್ಕಳಂತೂ ಇದನ್ನು ಬಿಸಿ ಬಿಸಿ ಹೀಗೆ ತುಪ್ಪ ಹಚ್ಕೊಂಡು ತಿಂದರೂ ತುಂಬಾ ಟೇಸ್ಟಿಯಾಗಿರ್ತಾರೆ. ಅಥವಾ ನೀವು ಇದನ್ನು ಕೆಚಪ್ ಜೊತೆನೂ ತಿನ್ಬೋದು, ಶೇಂಗಾ ಚಟ್ನಿ ಮೊಸರು ಜೊತೆನೂ ತಿನ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಆಲೂಗಡ್ಡೆ ಇರೋದ್ರಿಂದ. ನೋಡಿ ರವೆ ಆಲೂಗಡ್ಡೆ ಎಲ್ಲನೂ ಅದ, ಹೆಲ್ದಿನೂ ಅದ, ಟೇಸ್ಟ್ ಇರೋದ್ರಿ. ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಪರ್ಫೆಕ್ಟ್ ಆಗಿರ್ತದ್ರಿ. ನೋಡಿ ಇದನ್ನು ಒಮ್ಮೆ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.